ಸರ್ವ ಕಷ್ಟ ನಿವಾರಕ ನಮಾಮಿ ಶಂಕರ, ಸರ್ವ ರೋಗ ನಿವಾರಕ ಶಂಕರಾಮೃತ. ಶಂಕರಾಮೃತ ಬದುಕಿನ ಸಂಜೀವಿನಿ, ಶಂಕರಾಮೃತದ ಪ್ರತಿ ಹನಿ. ಇವತ್ತು ಒಂದು ವಿಶೇಷವಾದಂತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಇದ್ದೇನೆ. ನಿಮಗೇ ಗೊತ್ತಿಲ್ಲದೆ ಅದರಲ್ಲೂ ಸ್ತ್ರೀಯರು ಪದೇ ಪದೇ ಅನಾರೋಗ್ಯವಂತರಾಗ್ತಿದ್ದೀರಿ, ಪದೇ ಪದೇ ನಿಮ್ಮ ಮೇಲೆ ನಿಮಗೇ ಬೇಸರ, ಪದೇ ಪದೇ ಸಿಕ್ಕಾಗ್ತಿದ್ದೀರಿ. ಅಂದರೆ ಏನೋ ದೇಹ ಎಲ್ಲ ಭಾರ, ಯಾಕೋ ಚಟುವಟಿಕೆ ಇಲ್ಲ, ಮಾಡಬೇಕು ಓಡಬೇಕು ಅನ್ನತಕ್ಕಂಥ ಒಂದು ಆ ಚುರುಕು ನಿಮಗೆ ಬರ್ತಿಲ್ಲ. ಮಾಡಬಲ್ಲೇನ ಓಡಬಲ್ಲೇನ, ನಿಮ್ಮ ಮೇಲೆಯೇ ನಂಬಿಕೆ ಕಳೆದುಕೊಳ್ಳುತ್ತಿದ್ದೀರಿ. ಅಂದರೆ ನಿಮ್ಮ ಮೇಲೆ ಗೊತ್ತೋ ಗೊತ್ತಿಲ್ಲದೆಯೋ ಯಾವುದೋ ಒಂದು ಕೆಟ್ಟ ದೃಷ್ಟಿಯ ಪ್ರಭಾವ ಒಂದು ಬೀರಿದೆ ಅನ್ನತಕ್ಕಂಥದ್ರ ಸಂಕೇತ. ಸಣ್ಣದಾಗಿ ತೋರಿಸ್ಕೊಡುತ್ತೆ, ಮುಖ ಎಲ್ಲ ಯಾಕೋ ಸುಕ್ಕುಗಟ್ಟಿದ ಹಾಗೆ, ಕಣ್ಣೆಲ್ಲ ಒಂದು ರೀತಿ ಒಣಗಿ ಹೋದ ಹಾಗೆ, ತ್ವಚೆ ಒಣಗಲಿಕ್ಕೆ ಶುರು ಆಗುತ್ತೆ, ಕಣ್ ಕೆಳಗಡೆ ಒಂಚೂರು ಕಪ್ಪು ಬರ್ಲಿಕ್ಕೆ ಶುರು ಆಗುತ್ತೆ, ಇಲ್ಲೆಲ್ಲ ಒಂಚೂರು ಕಪ್ಪು ಬರ್ಲಿಕ್ಕೆ ಶುರು ಆಗುತ್ತೆ, ಯಾಕೋ ಮೂಗಿನ ಮೇಲೆಲ್ಲ ಒಂದು ಸಣ್ಣ ಸಣ್ಣದಾಗಿ ಕಪ್ಪು ಕಪ್ಪು ಡಾಟ್ಸ್ ತರ ಶುರು ಆಗುತ್ತೆ. ಯಾರು ನೋಡಿದ್ರು ಕೂಡ ನಿಮ್ಮನ್ನ ಏನು ಮೈಗೆ ಹುಷಾರಿಲ್ವಾ ಅಂತ ಕೇಳಲಿಕ್ಕೆ ಶುರು ಮಾಡ್ತಿದ್ದಾರೆ. ಯಾವ ಕೆಲಸ ಮಾಡ್ಲಿಕ್ಕೆ ಹೋದ್ರು ಕೂಡ ಬಿಡು ಆಮೇಲೆ ಮಾಡ್ಕೊಳ್ಳೋಣ ಅನ್ನತಕ್ಕಂಥ ಒಂದು ಭಾವ. ಬೆಳಿಗ್ಗೆ ಏಳಲು ಆಗುತ್ತಿಲ್ಲ, ದೇವರ ಮನೆಯಲ್ಲಿ ದೀಪ ಹಚ್ಚಲು ಆಗುತ್ತಿಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಯಾಕೋ ಒಂದು ಡಿಸ್ಟ್ರಕ್ಷನ್ ಡಿಸ್ಟರ್ಬೆನ್ಸ್ ಆಗ್ತಿದೆ, ಮನಸ್ಸಾಗುತ್ತಿಲ್ಲ. ಮನೆಯಲ್ಲೊಂದು ಸಂಧ್ಯಾಕಾಲದಲ್ಲಿ ಒಂದು ಪೂಜೆ ಮಾಡಬೇಕು ಅಂದ್ರೆ ಮನಸ್ಸಾಗುತ್ತಿಲ್ಲ, ದೀಪ ಹಚ್ಚಲು ಮನಸ್ಸಾಗ್ತಿಲ್ಲ, ಯಜಮಾನರ ಜೊತೆ ಮಾತಾಡಲು ಯಾಕೋ ವ್ಯಗ್ರರಾಗ್ತೀರಿ, ಮಕ್ಕಳ ಜೊತೆ ಮಾತಾಡಲು ವ್ಯಗ್ರರಾಗುತ್ತಿದ್ದೀರಿ. ಇವುಗಳೆಲ್ಲವೂ ನಿಮ್ಮ ಮೇಲೆ ಯಾವುದೋ ಒಂದು ಕೆಟ್ಟ ದೃಷ್ಟಿಯ ಪ್ರಭಾವ ಬೀರಿದೆ ಅನ್ನತಕ್ಕಂಥದ್ರ ಸಂಕೇತ. ಸಿ, ತುಂಬಾ ಚಟುವಟಿಕೆಯಿಂದ ನಮ್ಮ ಪಾಡಿಗೆ ನಾವು ಮಾಡ್ಕೊಂಡಿರೋರು ದಿಢೀರ್ ಅಂತ ಕುತ್ಕೊಂಡ್ರೆ ನಮ್ಮನ್ನೆಲ್ಲರೂ ಹಿಂಗೆ ನೋಡ್ತಾರೆ, ಏನಾಯ್ತಿದ್ದು, ಯಾಕಾಯ್ತಿದ್ದು ಅಂತ. ಸಡನ್ ಆಗಿ ಯಾವಾಗಲೂ ಒಂದು ದಿನ ನೆಗಡಿ ಬಂದರೆ ಪರವಾಗಿಲ್ಲ, ನಿತ್ಯ ನೆಗಡಿ ಅದು ಒಳ್ಳೆಯ ಲಕ್ಷಣವಲ್ಲ. ಯಾವಾಗಲೂ ಒಮ್ಮೆ ತಲೆನೋವು ಬಂದರೆ ಪರವಾಗಿಲ್ಲ, ನಿತ್ಯ ತಲೆನೋವು ಒಳ್ಳೆಯ ಲಕ್ಷಣವಲ್ಲ. ಯಾವಾಗಲೂ ಬಾಯಿ ಒಣಗ್ತಿದೆ ಪರವಾಗಿಲ್ಲ, ನಿತ್ಯ ಬಾಯಿ ಒಣಗ್ತಲೇ ಇದೆ, ದಾಹ ದಾಹ ಅನ್ನಿಸ್ತಿದೆ, ಚೆಕ್ ಮಾಡಿ ಅಂತ ಹೇಳ್ತೇವೆ. ಸೊ ಇದು ಪದೇ ಪದೇ ಈ ರೀತಿಯ ಅನುಭವಗಳು ನಿಮ್ಮ ಮೇಲೆ ಬೀರುತ್ತಿದೆ ಅನ್ನುವುದಾದರೆ, ನಿಮ್ಮಿಂದ ನಿಮ್ಮ ಮೇಲೆ ಯಾರಿಗೋ ಯಾರಿಂದಲೋ ಆ ಒಂದು ಕಣ್ದೃಷ್ಟಿ, ಕೆಟ್ಟ ದೃಷ್ಟಿ, ಯಾವುದೋ ಒಂದು ಕುಹಕ ದೃಷ್ಟಿ, ವಕ್ರದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ ಅನ್ನತಕ್ಕಂಥದ್ರ ಅರ್ಥ. ಎಸ್, 100%. ಇದೇನು ಗುರುಗಳೇ ಅಂತ ನಿಮ್ಗೆ ಅನ್ನಿಸ್ಬೋದು, ನಿಜವೇ. ಒಂದು ಕೆಲಸ ಮಾಡಿ, ಈ ರೀತಿಯ ಪ್ರಭಾವದಲ್ಲೇನಾದರೂ ಒಳಗಾಗುತ್ತಿದ್ದರೆ, ಒಳಗಾಗಿದ್ದರೆ, ತುಂಬ ಉತ್ಸಾಹಶಾಲಿ ನಿರುತ್ಸಾಹಿ ಬೇಗ ಹೋಗಿ ಗುರುಗಳೇ, ಬೆಳಿಗ್ಗೆ ಎದ್ದು ವಾಕ್ ಮಾಡ್ತಿದ್ರಿ, ಯೋಗ ಮಾಡ್ತಿದ್ರಿ, ಅಡುಗೆ ಮಾಡ್ತಿದ್ರಿ, ಮಕ್ಕಳಿಗೆ ಪಟ 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 ಅಂತ ಟಿಫನ್ ಕಟ್ತಿದ್ರಿ, ಎತ್ ಕೊಡ್ತಿದ್ರಿ, ಸೋ ಮೆನಿ ಥಿಂಗ್ಸ್. ಇವತ್ತು ಯಾಕೋ ಉಸ್ಸಪ್ಪ 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 ಅನ್ನಿಸ್ತಿದೆ, ಯಾಕೋ ಮೈ ಭಾರ ಆಗಲಿಕ್ಕೆ ದಿಢೀರಂತ ಶುರು ಆಗ್ತಿದೆ, ಮೈ ಅಡ್ಡಾದಿಡ್ಡಿ ಬೆಳೀತಿದೆ. ಯಾರದೋ ಕಣ್ದೃಷ್ಟಿ ಕೂಡ ಮಗುವೆ, ಹೌದು ಅಡ್ಡಾದಿಡ್ಡಿ, ಇಲ್ಲವೇ ತೀರಾ ಸಫೂರ್ ಆಗ್ಲಿಕ್ಕೆ ಇದಾಗ್ತಿದೆ, ಅಲ್ಲೂ ಕೂಡ ಯಾವುದೋ ಒಂದು ಕುಹಕ ದೃಷ್ಟಿ, ಕೆಟ್ಟ ದೃಷ್ಟಿ, ಅಲ್ಲೊಂದು ದುಷ್ಟ ದೃಷ್ಟಿ, ವಕ್ರ ದೃಷ್ಟಿ, ಯಾರೋ ಚೆನ್ನಾಗಿದ್ದಾರಲ್ಲ ಅನ್ನತಕ್ಕಂಥದ್ದು. ಇಂಥ ದೋಷವನ್ನ ಹೋಗಲಾಡಿಸಲು ಒಂದು ಬೊಗಸೆ ವಿಳೆದೆಲೆ ತಗೊಳ್ಳಿ, ಹನುಮರಿಗೆ ತಗೊಂಡು ಹೋಗಿ ಶನಿವಾರದಂದು, ಒಂದು 8 ಶನಿವಾರ ಹೋಗಿ ಕೊಟ್ಟು ಬನ್ನಿ. ಆ ಕೊಟ್ಟು ಪೂಜೆ ಮಾಡಿಸಿ ಬರುವಾಗ ನಿಮ್ಮ ಹೆಸರಲ್ಲೇ ಒಂದು ಅರ್ಚನೆ ಮಾಡಿಸಿ ಬರುವಾಗ ಕೇಳಿ, ಅಲ್ಲಿ ಅಲ್ಲೊಂದು ಸ್ವಲ್ಪ ಬೆಣ್ಣೆ ಕೊಡ್ತಾರೆ. ಹನುಮರಿಗೆ ನವನೀತ ಲೇಪನ, ಬೆಣ್ಣೆ ಅಲಂಕಾರ ಅಂದ್ರೆ ತುಂಬಾ ಇಷ್ಟ, ಒಂದು ಸ್ವಲ್ಪ ಬೆಣ್ಣೆ ಕೇಳಿ ಕೊಡ್ತಾರೆ. ಒಂದು ವಿಳೆದೆಲೆ ಅಲಂಕಾರ ಅಂದ್ರೆ ಇನ್ನೂ ಇಷ್ಟ ಹನುಮರಿಗೆ, ಒಂದು ಎಲೆ ಒಂದಿಷ್ಟು ಬೆಣ್ಣೆ ತಗೋಬನ್ನಿ ಅದಕ್ಕೆ ಹಚ್ಚಿಸ್ಕೊಂಡು. ಮನೆಗೆ ಬಂದ್ಮೇಲೆ ಆ ವಿಳೆದೆಲೆ ಹಿಂದ್ಗಡೆ ಚೆನ್ನಾಗಿ ಅದನ್ನ ಅರಳಿಸ್ಬಿಟ್ಟು ಆ ಬೆಣ್ಣೆಯನ್ನ ಆ ಬೆಂಕಿ ಮೇಲೆ ಇಲ್ಲ ಹೆಂಚಿನ ಮೇಲೆ ಹಾಕ್ಬಿಟ್ಟು ಅದನ್ನ ಕಾಯಿಸ್ತಕ್ಕಂಥದ್ದು ಮಾಡಿ, ಕಪ್ಪಗೊಂದು ಕಾಡಿಗೆ ರೀತಿ ಸೃಷ್ಟಿಯಾಗುತ್ತೆ. ಅದನ್ನು ತೆಗೆದು ಒಂದು ಡಬ್ಬಿಲಿ ಇಟ್ಕೊಳ್ಳಿ, ಇಷ್ಟೇ ಇಷ್ಟ ಆಗುತ್ತೆ. ನಿತ್ಯ ಹುಬ್ಬಿಗೆ, ಕಣ್ಣಿನ ಆ ಒಂದು ರೆಪ್ಪೆಗೆ ಹಚ್ಚತಕ್ಕಂಥದ್ದು, ಹಾಗೂ ಒಂದು ಕಡ್ಡಿನಲ್ಲಿ ತಗೊಂಡು ಒಂದು ಬೊಟ್ಟು ಇಡ್ತಕ್ಕಂಥದ್ದು ಮಾಡಿ, ಆ ಕಾಡಿಗೆ ರೂಪದಲ್ಲಿ ಒಂದು ಚಿಕ್ಕದಾಗಿಟ್ಟು ಅದ್ರ ಮೇಲೆ ಇನ್ನೊಂದು ಸ್ಟಿಕ್ಕರ್ ಇಟ್ಕೊಳ್ಳೋದು ಮಾಡ್ಕೊಳ್ಳಿ. ಸ್ತ್ರೀಯರೇ, ಅಮ್ಮಂದಿರೇ,
ನೀವು ಮಾಡಿ ನೋಡಿ, ಪ್ರತಿ ಶನಿವಾರ ಈ ಥರ ಮಾಡ್ಕೊಳ್ಳಿ. ಒಂದೆಲೆ ಒಂದಿಷ್ಟು ಆ ಬೆಣ್ಣೆ ಭಗವಂತನಿಗೆ ಸಮರ್ಪಣೆ ಮಾಡಿರ್ತಕ್ಕಂಥ ಬೆಣ್ಣೆ ತಗೋ ಬಂದು ಅದನ್ನು ಅರಳಿಸ್ಬಿಟ್ಟು ಬೆಂಕಿ ಮೇಲೆ ಕಾಯಿಸಿ ಅದು ಕಾಡಿಗೆ ಸ್ವರೂಪದಲ್ಲಾಗುತ್ತೆ. ಇಷ್ಟೇ ಇಷ್ಟು ವಾರ ಪೂರ್ತಿ ಹಚ್ಕೋಬೋದು ನಿತ್ಯ. ಆ 7 ದಿನ, 1 ದಿನ ಮಾಡಿರೋ ಸಂಕಲ್ಪ 7 ದಿನ ಹಚ್ಕೋಬೋದು. ನಿಮ್ಮಲ್ಲಾಗುವ ಆ ಬದಲಾವಣೆ ನೋಡಿ, ವಿಸ್ಮಯಕಾರಿ ಬದಲಾವಣೆ. ನಮ್ಮ ಸುತ್ತಮುತ್ತಲೇ ಇದೆ, ಎಲ್ಲೆಲ್ಲೋ ಹೊಡ್ತೀವಿ ಜೊಳ್ಳು. ನೀವು ನೋಡಿ, ಏನಾದರೂ ಈ ಅಡಿಗೆ ಮಾಡುವಾಗ ಈ ಅಲಸಂದೆ ಕಾಳು ನೀರಿನಲ್ಲಿ ಹಾಕಿ ನೋಡಿ, ತೇಲುತ್ತೆ ಜೊಳ್ಳು, ಜೊಳ್ಳು ಎದ್ದು ಹೊರಗಡೆ ಬರುತ್ತೆ ಅನ್ನತಕ್ಕಂಥದ್ದು. ಸೊ ನಿಮಗೆ ಗೊತ್ತಿಲ್ಲದೆ ನಿಮಗೆ ಅಂಟಿಕೊಂಡಿರುವ ಈ ಒಂದು ಕಲ್ಮಶ ಇಲ್ಲ ಕಶ್ಮಲ, ಆ ಮನಸ್ಸು ಆಗುತ್ತೆ, ಎಲ್ಲರ ಮನಸ್ಸು ಮಲಿನ ಆಗುತ್ತೆ. ತುಂಬಾ ಜನಕ್ಕೆ, ಕೆಲವರಿಗೆ ಯಾವಾಗಲೂ ಮಲಿನ ಇರುತ್ತೆ, ಅವರಿಗೆ ಇನ್ನೊಬ್ಬರನ್ನು ನೋಡಿದ್ರು ಮಲಿನವೇ. ಹೀಗೆ ಮಾತಾಡೋದು, ಒಳಗಡೆಯೇ ವಿಕೃತ, ವ್ಯಗ್ರ, ಉದ್ರೇಕ, ಅನುಮಾನ, ಅವಮಾನ, ಧಗ 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 ಅಂತಿರ್ತಾನೆ. ಅವನಿಗೆ ಇನ್ನೊಬ್ಬ ಚೆನ್ನಾಗಿರುವುದು ಸಹಿಸುವುದಿಲ್ಲ. ನೀವು ನಿಂಪಾಡು ಗಂಜಿ ಅಂಬಲಿ ಏನೋ ಒಂದಿಷ್ಟು ಉಪ್ಮಾ ಮಾಡ್ಕೊಂಡು ನಿಮ್ಮ ಬದುಕು ನೀವು ಕಟ್ಕೊಂಡಿದ್ರು ಕೂಡ ಅವನು ಸಹಿಸ್ಲಾರ. ಒಂದಿಷ್ಟು ದೇವಸ್ಥಾನದಿಂದ ಕೆಲವು ನಾನು ನೋಡಿದ್ದಾನೆ, ದೇವಸ್ಥಾನಗಳಲ್ಲಿ ಪ್ರಸಾದ ಹಂಚೋದೇ ಅದಕ್ಕೆ, ಇಲ್ಲದವ ಅಲ್ಲಿ ಬಂದು ಪ್ರಸಾದ ತಗೊಂಡೋಗಿ ಆ ಒಂದು 2 ತುತ್ತಾದ್ರೂ ತಿಂದು ಜೀವನ ನಡೆಸ್ಲಿ ಅಂತ. ಕೆಲವ್ರಿಗೆ ಅದೇ ಅಭ್ಯಾಸ, ತಗೋಬಂದು ತಿನ್ನೋದು. ಅವ್ರಿಗೆ ಸಾಕಷ್ಟು ವ್ಯವಸ್ಥೆ ದೇವರು ಕೊಟ್ಟಿರ್ತಾನೆ. ಅದು ವ್ಯವಸ್ಥೆ ಇಲ್ಲದವರಿಗೆ ಪ್ರಸಾದ ನೆನಪಿಟ್ಕೊಳ್ಳಿ. ವ್ಯವಸ್ಥೆ ಇರುವವ ಒಂದಿಷ್ಟು ತಗೋಬೇಕು ಪ್ರಸಾದ ಅಷ್ಟೇ, ಇಲ್ಲದವನಿಗೆ ಅದನ್ನ ವ್ಯವಸ್ಥೆ. ಅದಕ್ಕೆ ದೇವಸ್ಥಾನದಲ್ಲಿ ಪ್ರಸಾದ ಹಾಕೋದು ಅಂದ್ರೆ ಅದೇ ಗೊತ್ತಿಲ್ಲ, ಹೋಗ್ಬಿಟ್ಟು ಕಿತ್ಕೊಂಡು ಹೋಗ್ಲೇಬೇಕು, ಪ್ರಸಾದ ತಿನ್ಲೇಬೇಕು. ಇಲ್ಲ ಅಂತಲ್ಲ, ಒಂದಿಷ್ಟು, ಒಂದ್ ಹಿಡಿಯಷ್ಟು, ಒಂದಿಷ್ಟೇ ತಗೋಬೇಕು ಪ್ರಸಾದ. ಅದನ್ನ ಬಿಟ್ಬಿಟ್ಟು ಅದು ಇಲ್ಲದವನೇ ಆ ಹೊಟ್ಟೆ ತುಂಬಿಸ್ಲಿಕ್ಕೆ. ಅದಕ್ಕೆ ನಮ್ಮ ಸರ್ಕಾರ ಒಂದು ಬಿಸಿ ಊಟದ ವ್ಯವಸ್ಥೆ ಅಂತೆಲ್ಲ ಮಾಡಿಸಿಟ್ಟಿರೋದು, ಇಲ್ಲದ ಮಕ್ಕಳಿಗೆ ಆ ಪೋಷಕಾಂಶಗಳು ಪೌಷ್ಟಿಕವಾಗಿ ತಿನ್ನಿಸ್ಬೇಕು ಅಂತ. ಅದರಲ್ಲೂ ಒಂದು ಮೋಸ ಇರ್ಲಿ. ಸೊ ಈ ವ್ಯವಸ್ಥೆ ಮಾಡ್ಕೋತಿರಲ್ವಾ, ಖಂಡಿತ ನೋಡಿ ಎಂಥದೊಂದು ಅದ್ಭುತವಾದಂಥ ಬದಲಾವಣೆ ನಿಮ್ಮಲ್ಲಾಗ್ತಕ್ಕಂಥದ್ದು. ಒಳ್ಳೆದಾಗ್ಲಿ. ಶಂಕರಾಮೃತ, ಬದುಕಿನ ಸಂಜೀವಿನಿ, ಶಂಕರಾಮೃತದ ಪ್ರತಿ ಹನಿ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.